ಪಾಟೀಲ್ 1,000 ರೂಪಾಯಿ, ಸಂತೋಷ್ ದೊರವಾಡ್ ಸೈನಿಕರು 1,000 ರೂಪಾಯಿ, ಶ್ರೀ ಅಲಾಭಕ್ಷಣದ ಹೆಸ್ಕಾಂ ಇಲಾಖೆ 1,000 ರೂಪಾಯಿ, ಶ್ರೀ ಉಮೇಶ್ ಮಬನೂರ್ ಮೆಸ್ಕಾಂ ಇಲಾಖೆ 1,000 ರೂಪಾಯಿ, ವಾಸಪ್ಪ ಹರ್ಪರ್ ಹೆಸ್ಕಾಂ ಇಲಾಖೆ 1,000 ರೂಪಾಯಿ, ಇರಣ್ಣಾಹುಲ್ಲೂರ್ 1,000 ರೂಪಾಯಿ, ವೀರೇಶ್ ಮಡಿವಾರ್ ಹೆಸ್ಕಾಂ ಇಲಾಖೆ 1,000 ರೂಪಾಯಿ, ಶ್ರೀ ಬಸವರಾಜ್ ಸವಟಿಗೆ ಸೈನಿಕರು 1,000 ರೂಪಾಯಿ, ಶ್ರೀ ಮಹಾರುದ್ರಪ್ಪ ಅಬ್ಬಾಯಿ 1,000 ರೂಪಾಯಿ, ಸುರೇಶ್ ಪಾಟೀಲ್ ಸೈನಿಕರು 1,000 ರೂಪಾಯಿ, ಶ್ರೀ ಪಕ್ಕೀರಪ್ಪ ಸಿಂಗಾರ್ 1,000 ರೂಪಾಯಿ, ಶ್ರೀ ಲಿಂಗಪ್ಪ ಪರಮಣ ಪೊಲೀಸ್ ಇಲಾಖೆ 1,000 ರೂಪಾಯಿ, ಶ್ರೀ ಬಿಸಿ ಪೊಲೀಸ್ ಇಲಾಖೆ 1,000 ರೂಪಾಯಿ, ಶ್ರೀ ವಿಶಾಲ್ ಹಂಪನವರ್ ಹೆಸ್ಕಾಂ ಇಲಾಖೆ 1,000 ರೂಪಾಯಿ, ಪ್ರಕಾಶ್ ಹಂಪನವರು ಕೂಡ 500 ರೂಪಾಯಿ ನೀಡುತ್ತಾರೆ. ಅದೇ ರೀತಿ ಎಲ್ಲಾ ಕ್ರೀಡಾಕೂಟದ ವಿಡಿಯೋಗಳು ಅವರ ಒಂದು ಚಾನಲ್ ಅಲ್ಲಿ ಬಿತ್ತರಿಸಬಹುದು. ಹಾಗಾಗಿ ಎಲ್ಲರೂ ಅದನ್ನು ವೀಕ್ಷಿಸಿ ಅವರಿಗೆ ಸಂದರ್ಭದಿಂದ ತನ್ನಲ್ಲದೇ ವಿನಂತಿಪೂರ್ವಕವಾಗಿ ಕೇಳಬಹುದಾಗಿದೆ. ಅದೇ ರೀತಿ ಎಲ್ಲ ರೆಫರಿಗಳಿಗೆ ಟಿ ಶರ್ಟ್ ಸೇವೆಯನ್ನ ಶ್ರೀ ಸುರೇಶ್ ಕಿಟಕಿ ಹಾಗೂ ಶಿವಾನಂದ್ ಸಿದ್ದಾಪುರ್ ನಾಮಿ ಇವರು ನೀಡಿರುತ್ತಾರೆ. ಅದೇ ರೀತಿ ಕ್ಯಾಪ್ ಗಳನ್ನ ಶ್ರೀ ರವಿ ಜಗಾಕಿಸರ್ ಅವರು ನೀಡಿರುತ್ತಾರೆ. ಹಲೋ,
ಸೇವಾ ಬಿಂದು ಭೂಪ ಸಂತಾನಕ್ಕೆ 500 ರೂಪಾಯಿ ನೀಡಿರುತ್ತಾರೆ. ಅದೇ ರೀತಿ ಮನೋಜ್ ಪೆಟಿ ತನಗೆ 101 ರೂಪಾಯಿ ನೀಡಿರುತ್ತಾರೆ. ಅದೇ ರೀತಿ ಕೇಂದ್ರ ತಂಡ ವಹಿಸತಕ್ಕಂತ ನಮ್ಮ ಭೂಪಸ್ತು ವಾಲಿಬಾಲ್ ತಂಡಕ್ಕೆ ಶ್ರೀ ವಿಠಲ್ ಲಿಂಗಲೆಯವರು 5 ರೂಪಾಯಿ ನೀಡಿರುತ್ತಾರೆ.
ಸುಮ್ಮನೆ ಅದೇ ರೀತಿ ಶ್ರೀ ಮಂಜುನಾಥ್ ಅಪ್ಪಯ್ಯವರು ಕೂಡ ಸಾವಿರ ರೂಪಾಯಿ ನೀಡಿರುತ್ತಾರೆ. ಧನ್ಯವಾದಗಳು.
ಪ್ರಾಥಮಿಕ ವಿಭಾಗದ ಬಾಲಕರ ಪ್ರಾಥಮಿಕ ವಿಭಾಗದ ಬಾಲಕಿಯರ ಫೈನಲ್ ಪಂದ್ಯವನ್ನ ಬೇಸ್ಬೈ ಮುಗಿಸಿ ಸರ್ ಸರ್ ಪ್ರಾಥಮಿಕ ವಿಭಾಗದ ಬಾಲಕರ ಪ್ರಾಥಮಿಕ ವಿಭಾಗದ ಬಾಲಕರ ಈ ವಾಲಿಬಾಲ್ ತಂಡದಲ್ಲಿ ಪ್ರಥಮ ಸ್ಥಾನವನ್ನ ನಂಬರ್ ತಾಲೂಕಿನ ಕರ್ಕೋ ತಂಡದವರು ಪ್ರಥಮ ಸ್ಥಾನ, ದ್ವಿತೀಯ ಬೈಲಂಗರ್ ಪ್ರಥಮ, ಬಾಲಕಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಖಾನಾಪುರ್, ದ್ವಿತೀಯ ಸ್ಥಾನವನ್ನ ಬೈಲಂಗರ್ ತಂಡದಲ್ಲಿ ಪಡೆದುಕೊಂಡಿದೆ. ಆ ಎರಡು ತಂಡಗಳಲ್ಲಿ ಧನ್ಯವಾದಗಳು. ಈ ಪಂದ್ಯಗಳನ್ನು ನಡೆಸಿರುವಂತಹ ತಂಡಗಳ ಕಡೆ ಕೊಡಬೇಕು. ಮ್ಯಾಚ್ ಮುಖಾಂತರ ವಾಲಿಬಾಲ್ ತೆಗೆದುಕೊಂಡು ಬರಬೇಕು ಸ್ಕೂಲಿಗೆ.
ಕ್ರೀಡಾ ಅಭಿಮಾನಿಗಳು ಸ್ವಲ್ಪ ದಿನ ಸರಿ ಮೂರು ಮೀಟರ್ ಬಿಟ್ಟು ಸರಿ ದಯಮಾಡಿ ಏನ್ ಸರಿ ಕಡೆ ಏನ್ ಸರಿ ಆಟಗಾರ ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ ಗ್ರೌಂಡ್ನಾಗ ಮೂರು ಮೀಟರ್ ಇರ್ತಾರೆ ಸರ ಲಗ್ನ ಮ್ಯಾಚ್ ಮುಗಿಸ್ರಿ ಮಳೆ ಬರ್ತಾ ಇದೆ ಸಮರ ಸರ ಕಂಪಕಾರ ಸರ
ವಿಠಲ ನಿಮ್ಮಲ್ಲಿ ಅವರು ಈ ಕಚೇರಿ ಶಾಲೆಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು 100 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಧನ್ಯವಾದಗಳು. ನಾಯಕ 100 ರೂಪಾಯಿ ತಗೋಬೇಕು. ನಮ್ಮ ನೇಗನೂರು ಶಾಲೆಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರು ನಮ್ಮ ತೋಳಿಕ ಸರ ತರಬೇತಿಯಲ್ಲಿ ಅವರು ಕೂಡ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಪ್ರಶಸ್ತಿ ಪತ್ರಗಳನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು. ವಿದ್ಯಾ ಶಾಲೆಗಳಾದಂಥವರು ವಿದ್ಯಾರ್ಥಿನಿಯರಲ್ಲಿ ಬಂದು ತಮ್ಮ ಪ್ರಶಸ್ತಿ ಪತ್ರಗಳನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದ್ರೆ ಮಳೆ ಈಗಾಗಲೇ ಸಾಕಷ್ಟು ಬರುವುದಾಗಿದೆ. ಕಾರಣ ಆ ವಿದ್ಯಾ ಶಾಲೆಯಾದಂತಹ ವಿದ್ಯಾರ್ಥಿಗಳು ಬರಬೇಕು, ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳು. ಪ್ರೌಢಶಾಲೆಯ ಪ್ರಾಥಮಿಕ ಶಾಲೆಯ ಈ ರಾಮದುರ್ಗ ಶಾಲೆಯ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬರಬೇಕು. ಈ ಒಂದು ಜಾಲನ್ನ ತೆಗೆದುಕೊಂಡು ಅವರು ಹೋಗಿ ಪ್ರಶಸ್ತಿಯನ್ನು ನಮ್ಮ ಕರಿಕಟ್ಟಿಸಲು ಹಾಗೂ ನಮ್ಮ ಮುಖ್ಯಾಧ್ಯಾಯರು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೂರ್ವವಾಗಿ ಕೇಳ್ಕೊಳ್ತಾ ಇದ್ದೇನೆ. ಈ ಪ್ರಶಸ್ತಿ ಪತ್ರಗಳನ್ನ ಎಸ್ಡಿಎಂಸಿ ಅಧ್ಯಕ್ಷರಾದಂತ ನಮ್ಮ ಶ್ರೀಶೈಲ್ ಗರ್ವಾಲ್ ಹಾಗೂ ನಮ್ಮ ಭಾವನಾಗಿ ಎಲ್ಲ ಸದಸ್ಯರು ಕೂಡಿ ಪ್ರಶಸ್ತಿಯನ್ನ ಕೊಡಬೇಕೆಂದು ಹಾಗೂ ನಮ್ಮ ಕುದುರೆ ಶಿಕ್ಷಕರು ಕೂಡ ಪ್ರಶಸ್ತಿಯನ್ನ ಭಾಗವಹಿಸಬೇಕೆಂದು ನಮ್ಮ ರುದ್ರಪ್ಪ ಶೆಟ್ಟಿ ಅವರು, ಅಪ್ಪಾಯ ಮಂಜು ಅವರು ಮತ್ತು ಎಲ್ಲ ಲಿಂಗರು ಎಲ್ಲರೂ ನೀವು ಹೋಗ್ಬೇಕಾಗಿ ನಾವು ಈ ದ್ವಿತೀಯ ಸ್ಥಾನವನ್ನು ಕರೆದಂತ ನಮ್ಮ ಬಲ್ಲಂ ತಾಲೂಕು ತಂಡಕ್ಕೆ ಮಹಾರಾಜಿ ಮಾತೇಶ ಅಪ್ಪಾಯಿ, ಆಮೇಲೆ ಎಸ್ಡಿಎಂಸಿ ಅಧ್ಯಕ್ಷರಾದಂತಹ ಕೃಷ್ಣ ಕರ್ಮಾ ಹಾಗೂ ಗಿರೀಶ್ ಹಾಗೂ ಉತ್ತರಪ್ಪ ಚಿಡಿ ಅವರು ವಿತರಿಸಿದ್ದಾರೆ. ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಮ್ಮೂರಿನ ಹಿರಿಯರಾದಂತಹ ವಿಠಲ ಹೆಂಗಾರೆ ಅವರು ಈ ಎಂಎ ನಂಬರ್ ಬಂದಂತಹ ವಿದ್ಯಾರ್ಥಿಗೆ ನಾಯಕನಿಗೆ ಕೊಟ್ಟಿದ್ದಾರೆ, ಅವರಿಗೆ ತುಂಬಾ ಧನ್ಯವಾದಗಳು. ಪ್ರಾಥಮಿಕ ಬಾಲಕರ ವಿಭಾಗ ಪ್ರಥಮ ಸ್ಥಾನವನ್ನ ರಾಮದುರ್ಗ ತಂಡ ಕಡಕೋಲ್ ಎಂಡಿಆರ್ಎಸ್ ಕಡಕೋಲ್ದವರು ಸಕ್ಕರೆ ಮಾಡಬೇಕು. ಮಂಡ್ಯದವ್ರು ಹೋಗ್ಬೇಕು ಮಂಡ್ಯ ಈ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಪ್ರಥಮ ವಿದ್ಯಾರ್ಥಿಗಳಿಗೆ ಮುಂದೂರು ಹಿರಿಯರಾಗಿರ್ತಕ್ಕಂಥ ಹಾಗೂ ನಿವೃತ್ತ ಶಿಕ್ಷಕರಾದ ಸುಧಾಮ ಸರ್ ಅವರು ಉದ್ದೇಶಿಸಬೇಕಿದ್ದೇವೆ. ಅದರಂತೆ ಕಾಂತೇಣ ಹಂಡೆ ಎಸ್ಡಿಎಂಸಿ ಅಧ್ಯಕ್ಷರಾದ ದೊಡ್ಡ ಶ್ರೀ ಸೈ ಗೌಡ ಮಂಜು ಅಬ್ಬಾಯಿ ಅವರು ಪ್ರಶಸ್ತಿಯನ್ನು ನೀಡಬೇಕೆಂದು ಕೇಳ್ಕೊಳ್ತೇವೆ. ಹೊರಾಟಿ ಸರ್ ದಯವಿಟ್ಟು ಕಡೆ ಆಯ್ಕೆ ಮಾಡಬೇಕು, ಪ್ರಶಸ್ತಿಯನ್ನು ನೀಡಬೇಕು ಕೇಳ್ತೇವೆ. ಹೊರಾಟಿ ಸರ್ ದಯವಿಟ್ಟು
ಈ ಪ್ರಶಸ್ತಿಯನ್ನ ಬಾಲಕರ ನೀಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬಾ ಧನ್ಯವಾದ ಹೇಳ್ತೇವೆ. ಇನ್ನು ವಿಠಲಿಂಗಯ್ಯವರು ಈ ತಂಡದ ನಾಯಕರಿಗಳನ್ನು ನಿರೂಪಿಸಿಕೊಟ್ಟಿದ್ದಾರೆ, ಆ ಮೌನಿಗೆ ಧನ್ಯವಾದ ಹೇಳ್ತೇವೆ. ಈ ಗದ್ದಂಡ ತಂಡದ ನಾಯಕ ಎಲ್ಲ 100 ರೂಪಾಯಿ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಕೇಳ್ಕೊಳ್ತೀವಿ. ಧನ್ಯವಾದಗಳು. ಈ ಫೈನಲ್ ಪಂದ್ಯ ಅತ್ಯಂತ ಉನ್ನತದಿಂದ ನಡೀತಾ ಇದೆ. ಆ ಎರಡು ತಂಡದ ಬಾಲಕಿಯರಿಗೆ ಎಲ್ಲ ತಂಡಗಳಿಗೆ ಪ್ರಥಮ ಹಾಗೂ ದ್ವಿತೀಯ ಸ್ಥಾನಕ್ಕೆ ಬಂದಿರತಕ್ಕಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿದ್ಯಾಲಿಂಗಯ್ಯವರು 100 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಎಲ್ಲ ತಂಡಗಳಿಗೂ 100 ರೂಪಾಯಿ ಬಹುಮಾನ ನೀಡಿರ್ತಕ್ಕಂತ ವಿಠಲ್ ಅವರಿಗೆ ಊರಿನ ಸಮಸ್ತ ಗುರುಭಾಗ ಹಾಗೂ ಹಿರಿಯರಿಂದ ಧನ್ಯವಾದ. ನಮ್ಮ ವಿಠಲ್ಲಿಂದಲೇ ಅವರೊಂದು ಕ್ರೀಡಾಭಿಮಾನ ಕ್ರೀಡಾಭಿಮಾನವನ್ನ ನೋಡಿ ನಮಗೂ ಬಹಳ ಸಂತೋಷ ಆಯಿತು. ಗೆದ್ದಂತ ತೂತುರ್ಲಿ ಗೆದ್ದಿರಲಿ, ದ್ವಿತೀಯ ಹಾಗೂ ಪ್ರಥಮ ಎಲ್ಲ ತಂಡಗಳಿಗೆ 5-5 ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ. ಈಗ ನಮ್ಮೂರು ಬಾಲಕರಿಗೂ ಕೂಡ ಬಹಳ ಹೆಮ್ಮೆಯಿಂದ 100 ರೂಪಾಯಿ ಬೇಡ 1,001 ರೂಪಾಯಿ ಕೊಡ್ಬೇಕಂತ ಹೇಳ್ತೇನೆ. ನಾವು ಅವರಲ್ಲಿ 90 ರೂಪಾಯಿ ಕೇಳಬೇಕು. ಇಟ್ಟಲ್ಲ ಈಗ ಹೇಳೋ ಸಂತೋಷದಿಂದ 1,001 ರೂಪಾಯಿ ಕೊಡ್ತಾರೆ ನಮ್ಮ ಹುಡುಗರಿಗೆ. ದಯಮಾಡಿ ಈ ಪಂದ್ಯವನ್ನು ಅಂತ್ಯ ಪಂದ್ಯವನ್ನ ಪಾಟಿಸಲ್ಲ, ದಯಮಾಡಿ ನಮ್ಮ ಹುಡುಗರ ತರಬೇತಿ ಕೊಟ್ಟು ಮಳೆ ಬರತ್ತೆ. ನಮ್ಮ ಮೂಗುವ ಸೌರ ಬಾಲಕರ ಪ್ರೌಢಶಾಲೆಯ ಬಾಲಕರ ತಂಡಕ್ಕೆ ನಮ್ಮ ಬಾಲ್ಯವು ಶಿಕ್ಷಣಾಧಿಕಾರಿಗಳಾದಂತ ಹೊರಕ್ಕೆ ಸರ್ 500 ರೂಪಾಯಿ ಕೊಟ್ಟಿರ್ತಾರೆ. ಶಿಕ್ಷಕರಿಗೆ ಹಾಗೂ ಸಾಹೇಬರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ. ಈ ಕಿರಿಕಟ್ಟಿ ಸರ್ ಬಂದು ಈ ಪ್ರಶಸ್ತಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಬಹುಮಾನವನ್ನ ಸ್ವೀಕರಿಸಿದಂತ ಕಿರಿಕಟ್ಟಿ ಸರ್ಗೆ ಧನ್ಯವಾದಗಳು ಹಾಗೂ ನಮ್ಮ ಮರಟ್ಟೆ ಸರ್ಗೂ ಕೂಡ ನಾವು ತುಂಬಾ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಏ ಹುಡುಗರ ಆ ಬ್ರಾಂಡ್ ಹುಡುಗರ ಅಂತ ದಯಮಾಡಿ ಸರಿ ಇಲ್ಲ. ಆ ಸರ್ವಿಸ್ ಮಾಡೋದು ಸರಿ ಇಲ್ಲ. ಏ ಸರ್ವಿಸ್ ಮಾಡೋದು ಸರಿ ಇಲ್ಲ. ಏನೋ ಹೆಂಗಾಗ್ಬೇಕು ಹೆಂಗ ನೋಡೋದ ನಿಮ್ಮ ಸರ ಹುಡುಗರು ಎದುರ್ತ ಹೆಂಗ ನೋಡೋದು ಪಾಪ ನಮ್ಮ ಮಕ್ಕಳು. ಸೆಕೆಂಡ್ ಟೆಸ್ಟ್ ಹೋದ್ರೆ ತೊಂದರೆ ಮಾಡ್ಬಾರ್ದು ದಯಮಾಡಿ, ಚಲೋ ತಂಡಕ್ಕೆ ಹೊರಟ್ಬಿಡ್ತದಲ್ಲ. ಈಗ 11-11 ಅಂಕದೊಂದಿಗೆ 9-9 ಸಮ ಅಂಕದೊಂದಿಗೆ ಆಟಗಳು ಅತಿ ತುರುಷದಿಂದ ಮುಂದುವರೆತಾ ಇವೆ. 10-9 ಬೆಳಗಾವಿ ತಂಡ 10,
ಬಯಲಹಂಗಲ್ ತಂಡ ಒಂಬತ್ತು. ಚಿಕ್ಕ ಮಕ್ಕಳು ಅತಿ ಒಂದು ಸುಂದರವಾದ ಆಟವನ್ನ ಆಡಿ ತೋರ್ತಾ ಇದ್ದಾರೆ. ಅವರು ಇನ್ನೂ ಧೈರ್ಯಗೊಂಡರೆ ಈ ಆಟದಲ್ಲಿ ಸ್ಪರ್ಧಾತ್ಮಕ ಭಾವನೆಯಿಂದ ತಾವು ನಿರವೇಶವಾಗಿ ಹೋರಾಡಿ ಈ ಎಂಟಿಪ ಪಂದ್ಯವನ್ನ ವಿಜಯ ಸಾಲಿನ ಆಗಲಿ. ಎಲ್ಲರೂ ಎರಡು ತಂಡದವರು ಶಿಕ್ಷಕರು ನಮ್ಮ ತಂಡದಿಗೆ ಬಂದು ಈ